ನಮಸ್ತೆ, ಶ್ರೀ ಉದ್ಯೋಗ ಹಾಗೂ ತಂತ್ರಜ್ಞಾನ ಚಾನೆಲ್ಗೆ ಸ್ವಾಗತ. ಹೊಸಬ್ರ್ಯಾರಾದರೂ ಈ ಚಾನೆಲ್ ನೋಡ್ತಾ ಇದ್ದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ. ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಹಾಗೆ ಟ್ವಿಟರ್ ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲೂ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಉದ್ಯೋಗವನ್ನು ಹೇಗೆ ಅಪ್ಲೈ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸ್ನೇಹಿತರೆ, ಪಂಚಾಯತ್ ರಾಜ್ ಇಲಾಖೆಯಿಂದ 2021 ಸಾಲಿಗೆ RDPR ಕರ್ನಾಟಕ ರೆಕ್ಯೂಪ್ಮೆಂಟ್ಸ್ 2021 ಅಪ್ಲೈ ಫಾರ್ 13 ಕನ್ಸಲ್ಟೆಂಟ್ ಆ್ಯಂಡ್ ಪ್ರಾಜೆಕ್ಟ್ ಮ್ಯಾನೇಜರ್ ಪೋಸ್ಟ್ಗಳು ಅಂಥೇಳಿ 2021 ಈ ಇದರಲ್ಲಿ ರೆಕ್ಯೂಪ್ಮೆಂಟ್ಸ್ ಆಗ್ತಾ ಇದೆ. 13 ಪೋಸ್ಟ್ಗಳಿಗೆ ರೆಕ್ಯೂಪ್ಮೆಂಟ್ಸ್ ಈಗಾಗಲೇ ನೋಟಿಫಿಕೇಷನ್ ಆಗ್ತಾ ಇದೆ. RDPR ಕರ್ನಾಟಕ ಇನ್ವೈಟ್ ಅಪ್ಲಿಕೇಶನ್ ಫಾರ್ ಎಲಿಜಿಬಲ್ ಆ್ಯಂಡ್ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಟು ಫುಲ್ಫಿಲ್ ಅಪ್ ಕನ್ಸಲ್ಟೆಂಟ್ ಆ್ಯಂಡ್ ಪ್ರಾಜೆಕ್ಟ್ ಮ್ಯಾನೇಜರ್ ಪೋಸ್ಟ್ ಥ್ರೂ RDPR ಕರ್ನಾಟಕ ಆಫೀಸ್ ನೋಟಿಫಿಕೇಶನ್ February 2021 ಅಂತ ಹೇಳಿ ಒಂದು ನೋಟಿಫಿಕೇಷನ್ ಆಗ್ತಾ ಇದೆ. 13 ಕನ್ಸಲ್ಟೆಂಟ್ ಪ್ರಾಜೆಕ್ಟ್ ಮ್ಯಾನೇಜರ್ ಪೋಸ್ಟ್ಗಳಿಗೆ ಈ February 2021 ಒಳಗಾಗಿ ನೀವೊಂದು ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಈ ನೋಟಿಫಿಕೇಷನ್ ಮುಖಾಂತರ. RDPR ಕರ್ನಾಟಕ ವೇಕೆನ್ಸೀಸ್ ಡೀಟೇಲ್ಸ್ ಪ್ರಕಾರ ಆರ್ಗನೈಸರ್ ನೇಮು ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್ ಕರ್ನಾಟಕ. RDPR ಕರ್ನಾಟಕ ನಂಬರ್ ಆಫ್ ಪೋಸ್ಟರ್ಸು 13. ಜಾಬ್ ಲೊಕೇಶನು ಬೆಂಗಳೂರು, ಕೋಲಾರ, ರಾಮನಗರ, ಚಿತ್ರದುರ್ಗ. ಹಾಗೆ ಪೋಸ್ಟ್ ನೇಮು ಕನ್ಸಲ್ಟೆಂಟು ಮತ್ತು ಪ್ರಾಜೆಕ್ಟ್ ಮ್ಯಾನೇಜರ್ ಅಂತೇಳಿ ನೋಟಿಫಿಕೇಷನ್ ಮಾಡ್ತಾ ಇದ್ದಾರೆ. ಪೋಸ್ಟ್ಗಳಿಗೆ ಎಲಿಜಿಬಿಲಿಟಿ ಡೀಟೇಲ್ಸ್ ಹೇಗಿದೆಯಪ್ಪ ಅಂದರೆ SLWM ಕನ್ಸಲ್ಟೆಂಟು 2 ಹುದ್ದೆಗಳಿದೆ, ಗ್ರ್ಯಾಜುಯೇಷನ್ ಕೇಳಿದರೆ. ಡಿಸ್ಟಿಕ್ ಪ್ರಾಜೆಕ್ಟ್ ಮ್ಯಾನೇಜರ್ಗೆ DPM ಒಂದು ಪೋಸ್ಟ್ ಇದೆ, ಪೋಸ್ಟ್ ಗ್ರ್ಯಾಜುಯೇಷನ್ ಕೇಳಿದರೆ. ಡಿಸ್ಟಿಕ್ MIS ಕನ್ಸಲ್ಟೆಂಟ್ಗೆ 5 ಪೋಸ್ಟ್ಗಳಿದೆ, MCA ಮತ್ತು MSC BE ಕೇಳಿದರೆ. ಹಾಗೆಯೇ ಡಿಸ್ಟಿಕ್ IEC ಕನ್ಸಲ್ಟೆಂಟ್ ಒಂದು ಪೋಸ್ಟ್ ಇದೆ, ಪೋಸ್ಟ್ ಗ್ರ್ಯಾಜುಯೇಷನ್ ಕೇಳಿದ್ದಾರೆ. ಹಾಗೆ ಡಿಸ್ಟಿಕ್ SLWM ಕನ್ಸಲ್ಟೆಂಟ್ಗೆ 4 ಪೋಸ್ಟ್ಗಳಿದೆ, ಅದು ಸಹ ಗ್ರ್ಯಾಜುಯೇಷನ್ ಕೇಳಿದ್ದಾರೆ. ಹಾಗೆ ಏಜ್ ಲಿಮಿಟು ಆ್ಯಸ್ ಪರ್ RDPR ಕರ್ನಾಟಕ ರೆಕ್ರೂಟ್ಮೆಂಟ್ ನಾಮ್ಸ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನೋಟಿಫಿಕೇಷನಲ್ಲಿ ನೋಡ್ಕೋಬೋದು ನೀವು. ಈ ಹುದ್ದೆಗಳಿಗೆ ಅಪ್ಲೈ ಮಾಡೋದಕ್ಕೆ ಯಾವುದೇ ಅಪ್ಲಿಕೇಶನ್ ಫೀಸಸ್ಸು ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸ್ಯಾಲ್ರಿ ಡೀಟೇಲ್ಸು SWLM ಕನ್ಸಲ್ಟೆಂಟ್ಗೆ 35,000 to 45,000 ಪರ್ ಮಂತ್ ಅಂತ ಹೇಳ್ತಿದ್ದಾರೆ. DPM 22,000 to 25,000 ಹೇಳ್ತಿದ್ದಾರೆ. MIS ಕನ್ಸಲ್ಟೆಂಟ್ಗೆ 22,000 to 25,000 ಹೇಳ್ತಾ ಇದ್ದಾರೆ. IEC ಕನ್ಸಲ್ಟೆಂಟ್ಗೆ 22,000 ರೂಪಾಯಿ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಈ ಹುದ್ದೆಗಳಿಗೆ ಅಪ್ಲೈ ಮಾಡಲಿಕ್ಕೆ 2 February 2021 ಸ್ಟಾರ್ಟ್ ಆಗುತ್ತೆ. ಲಾಸ್ಟ್ ಡೇಟ್ ಬಂದು 20 February 2021 5:30 ಒಳಗಾಗಿ ನೀವು ಅರ್ಜಿಗಳನ್ನ ಸಲ್ಲಿಸಬೇಕಾಗತ್ತೆ. ಈ ಅರ್ಜಿಗಳನ್ನ ಸಲ್ಲಿಸಬೇಕಾದ್ರೆ ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಫಸ್ಟ್ RDPI ಕರ್ನಾಟಕ ರೆಕ್ರೂಟ್ಮೆಂಟ್ ನೋಟಿಫಿಕೇಷನ್ಗೆ ಹೋಗಬೇಕು. ಲಿಂಕ್ಗೆ ಹೋಗಿ ನಿಮ್ಮ ಎಲ್ಲ ವೈಯಕ್ತಿಕ ಮಾಹಿತಿಗಳನ್ನ ಅದರಲ್ಲಿ ಫಿಲ್ ಮಾಡಬೇಕಾಗತ್ತೆ. ID ಪ್ರೂಫು, ಏಜು, ಎಜುಕೇಷನ್ನು, ರೀಸೆಂಟ್ ಫೋಟೋಗ್ರಾಫು, ರೆಸ್ಯೂಮು, ಎಕ್ಸ್ಪೀರಿಯನ್ಸು ಎಲ್ಲವುದನ್ನು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಲಿಂಕ್ ಇದರಲ್ಲಿ ಎಲ್ಲವನ್ನು ಫಾರ್ಮೆಟ್ನ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ನೀವು ಫಿಲ್ ಮಾಡಿರೋ ಫಾರ್ಮೆಟ್ಗಳನ್ನೆಲ್ಲ ಡೌನ್ಲೋಡ್ ಮಾಡಿಕೊಂಡು ಈ ಕೆಳಗಿನ ಅಡ್ರೆಸ್ಗೆ ಕಾಣ್ತಿದ್ದಿಲ್ಲ, ಅಟ್ ದಿ ಲಾಸ್ಟ್ ಸೆಂಡ್ ಅಪ್ಲಿಕೇಶನ್ ಫ್ರಮ್ ದಿ ಅಡ್ರೆಸ್ ದಿ ಕಮಿಷನರ್ ರೂರಲ್ ಡ್ರಿಂಕಿಂಗ್ ವಾಟರ್ ಆ್ಯಂಡ್ ಸ್ಯಾಂಕ್ಷನ್ ಡಿಪಾರ್ಟ್ಮೆಂಟ್ ಸೆಕೆಂಡ್ ಫ್ಲೋರ್ KHB ಕಾಂಪ್ಲೆಕ್ಸ್ ಕಾವೇರಿ ಭವನ್ KG Road ಬೆಂಗಳೂರು 56009. ಇಲ್ಲಿಗೆ ನೀವು ಸ್ಪೀಡ್ ಪೋಸ್ಟ್ ಅಥವಾ ರಿಜಿಸ್ಟರ್ ಪೋಸ್ಟ್ 20 February 2021 ಮಾಡಬೇಕಾಗತ್ತೆ. ಹಾಗೆ ಈ ಹುದ್ದೆನ ಅಪ್ಲೈ ಮಾಡೋದಕ್ಕೆ ವೆಬ್ಸೈಟ್ ಲಿಂಕ್ನ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಸಹ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ನೋಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನೋಟಿಫಿಕೇಷನ್ ಬೆಲ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಹಾಕೋ ಉದ್ಯೋಗ ಮಾಹಿತಿ ನಿಮ್ಗೆ ಬೇಗ ತಲುಪುತ್ತೆ. ಹಾಗೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಶೇರ್.